ಯಮಕನ ಮರಡಿಯಲ್ಲಿ ಹಿಂದೂ ಅಸ್ತ್ರ ಕನ್ನಡವನ್ಯೂಸ್ಗೆ ಸ್ವಾಗತ ನಾನು ನಿಷ್ಮಾ ಇರ್ಷಾದ್ ಪರಿಶಿಷ್ಟ ಪಂಗಡ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿರುವ ಬೆಳಗಾವಿ ಜಿಲ್ಲೆಯ ಯಮಕನ ಮರಡಿಯಲ್ಲಿ ನಾಲ್ಕನೇ ಬಾರಿಯೂ ಗೆಲ್ಲುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಇದ್ರೆ ಆ ಗೆಲುವು ಕಸಿಯುವ ತಂತ್ರಗಾರಿಕೆಯಲ್ಲಿ ಬಿಜೆಪಿ ತೊಡಗಿಕೊಂಡಿದೆ ಹೌದು ಕಾಂಗ್ರೆಸ್ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿ ಹೈಕಮಾಂಡ್ ಘಟಾನುಘಟಿ ನಾಯಕರಿಗೆ ಜವಾಬ್ದಾರಿ ನೀಡ್ತಾ ಇದೆ ಹಾಗಾದ್ರೆ ಕ್ಷೇತ್ರದಲ್ಲಿ ಸ್ಥಾನ ಭದ್ರೆ ಮಾಡಿಕೊಳ್ಳಲು ಬಿಜೆಪಿ ಮಾಡಿರುವ ಪ್ಲಾನ್ ಏನಂತೀರಾ ಈ ಸ್ಟೋರಿ ನೋಡಿ ಸತೀಶ್ ಜಾರಕಿಹೊಳಿಗೆ ಬಿಜೆಪಿ ಸವಾಲು ಯಮಕನ ಮರಡಿ ಕ್ಷೇತ್ರದಲ್ಲಿ ಅರಳುವುದೇ ಕಮಲ ಈ ಮೊದಲು ಸಂಕೇಶ್ವರ ಮತ್ತು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿದ್ದ ಯಮಕನ ಮರಡಿ ಎರಡು ಸಾವಿರದ ಎಂಟರಿಂದ ಎಸ್ಟಿ ಮೀಸಲು ಕ್ಷೇತ್ರವಾಗಿ ಉದಯವಾಯಿತು ಅಂದಿನಿಂದಲೂ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರದ್ದೇ ಪಾರುಪತ್ಯ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೂ ವಿಜಯ ಪತಾಕೆ ಹಾರಿಸಲು ಸಜ್ಜಾಗ್ತಾ ಇದ್ದಾರೆ ಇನ್ನು ಮೂರು ಬಾರಿಯೂ ಮುಗ್ಗರಿಸಿರುವ ಬಿಜೆಪಿ ಈ ಬಾರಿ ಪ್ರಭುತ್ವ ಸ್ಥಾಪಿಸಲು ಹವಣಿಸ್ತಾ ಇದೆ ಆದರೆ ಟಿಕೆಟ್ ಪೈಪೋಟಿಯೇ ಪಕ್ಷಕ್ಕೆ ಮುಳುವಾಗಬಹುದು ಏನು ಕಳೆದ ಬಾರಿ ಅತ್ಯಲ್ಪ ಮತಗಳ ಅಂತರದಿಂದ ಸೋತ ಬಿಜೆಪಿಯ ಮಾರುತಿ ಅಷ್ಟಗಿ ಮತ್ತೊಮ್ಮೆ ಅಗ್ನಿ ಪರೀಕ್ಷೆಯ ನಿರೀಕ್ಷೆಯಲ್ಲಿದ್ರೆ ಈ ಮಧ್ಯೆ ಹಿಂದೂ ವಿಷಯವಾಗಿ ಹೇಳಿಕೆ ನೀಡಿದ ಸತೀಶ್ ಜಾರಕಿಹೊಳಿಗೆ ಅದೇ ಅಸ್ತ್ರ ಬಳಸಿ ಸೋಲಿನ ರುಚಿ ತೋರಿಸುವ ಉತ್ಸಾಹ ಬಿಜೆಪಿ ಕರಲ್ಲಿ ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಈಗಾಗಲೇ ಎರಡು ಬಾರಿ ಹಿಂದೂ ಸಮಾವೇಶಗಳನ್ನು ನಡೆಸಿದೆ ಆದ್ರೆ ಸತೀಶ್ ವರ್ಸಸ್ ಬಿಜೆಪಿಯ ಹೊರತು ಬಿಜೆಪಿ ಅಭ್ಯರ್ಥಿ ಅಲ್ವೇ ಅಲ್ಲ ಎನ್ನುವುದು ಕಾಂಗ್ರೆಸ್ ಕಾರ್ಯಕರ್ತರ ವಿಶ್ವಾಸ ಇನ್ನು ಜಿಲ್ಲೆಯ ನಾಲ್ಕರಿಂದ ಐದು ಕ್ಷೇತ್ರಗಳಲ್ಲಿ ಹಿಡಿತ ಹೊಂದಿರುವ ಸತೀಶ್ ಜಾರಕಿಹೊಳಿ ಅವರನ್ನ ಯಮಕನ ಮರಡಿ ಕ್ಷೇತ್ರದಲ್ಲಿಯೇ ಕಟ್ಟಿಹಾಕುವ ಪ್ರಯತ್ನದಲ್ಲಿ ಬಿಜೆಪಿ ಬೆವರು ಹರಿಸ್ತಾ ಇದೆ ಅತ ತಮ್ಮ ಕ್ಷೇತ್ರದ ಜನತೆಗೆ ಇನ್ನುಳಿದ ಕ್ಷೇತ್ರದಲ್ಲೂ ಪಕ್ಷವನ್ನ ಗೆಲ್ಲಿಸಿ ತರುವ ಜವಾಬ್ದಾರಿ ಸತೀಶ್ ಜಾರಕಿಹೊಳಿಯ ಮೇಲಿದೆ ಹೀಗಾಗಿ ಕೊನೆಯ ಕ್ಷಣದಲ್ಲಿ ಅವರು ಯಮಕನ ಮರಡಿ ಕ್ಷೇತ್ರವನ್ನ ಪುತ್ರ ಅಥವಾ ಪುತ್ರಿಗೆ ಬಿಟ್ಟುಕೊಟ್ಟು ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಅಥವಾ ಸವದತ್ತಿ ಕ್ಷೇತ್ರದಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡ್ರು ಆಶ್ಚರ್ಯ ಎನ್ನುತ್ತಿದೆ ಕಾಂಗ್ರೆಸ್ ಮೂಲಗಳು ಆದ್ರೆ ಹಾಗೆ ಮಾಡಿದ್ರೆ ವಿರೋಧಿಗಳು ಅದಕ್ಕೆ ಪಲಾಯನದ ಹಣೆಪಟ್ಟಿ ಕಟ್ಟುವುದರಿಂದ ಬೇರೆ ಕ್ಷೇತ್ರದತ್ತ ಹೊರಳುವ ಸಾಧ್ಯತೆ ಕಡಿಮೆ ಇದೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕೊನೆಯ ಕ್ಷಣದವರೆಗೂ ಸತೀಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆಯ ಗುಟ್ಟು ಬಿಟ್ಟುಕೊಡದೆ ನಿರೀಕ್ಷೆ ಹೆಚ್ಚಿಸಿದ್ದ ಸಹೋದರ ಲಖನ್ ಜಾರಕಿಹೊಳಿ ಈ ಬಾರಿಯೂ ಕ್ಷೇತ್ರದಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ ಬಿ ಟೀಮ್ ಅಭ್ಯರ್ಥಿ ಅಂತ ಬಿಂಬಿತವಾಗಿದ್ದಾರೆ ಜೆಡಿಎಸ್ ಮತಯಂತ್ರದಲ್ಲಿ ಕಾಣಿಸಿಕೊಳ್ಳಲು ಮಾತ್ರ ಸೀಮಿತ ಎನ್ನುವಂತಿದೆ ಯಮಕನ ಮರಡಿಯಲ್ಲಿ ಬಿಜೆಪಿ ಬಾವುಟ ಹಾರಲೇಬೇಕೆಂಬುದು ಪಕ್ಷದ ವರಿಷ್ಠರ ಹಠ ಆದರೆ ಒಪ್ಪಂದದ ರಾಜಕಾರಣದಿಂದ ನಾಯಕರು ಪರಸ್ಪರ ಬಹಿರಂಗ ಸವಾಲು ಹಾಕೋದು ಅಪರೂಪ ಈಗಾಗಲೇ ಉಮೇಶ್ ಕತ್ತಿಯ ನಿಧನ ಬಿಜೆಪಿಗೆ ದೊಡ್ಡ ಪೆಟ್ಟು ನೀಡಿದ್ರೆ ಅತ ಸತೀಶ್ ಜಾರಕಿಹೊಳಿ ಪುತ್ರ ಮತ್ತು ಪುತ್ರಿ ಜಾರಕಿಹೊಳಿ ಫೌಂಡೇಶನ್ ಮೂಲಕ ಮತದಾರರಿಗೆ ಮತ್ತಷ್ಟು ಹತ್ತಿರವಾಗ್ತಿದ್ದಾರೆ ಇದು ಸತೀಶ್ ಶಕ್ತಿ ಇಮ್ಮಡಿಗೊಳಿಸಿದೆ ಇನ್ನು ಕ್ಷೇತ್ರದಲ್ಲಿ ಪರಿಶಿಷ್ಟರೇ ಸೂತ್ರದಾರರು ನಂತರದ ಸ್ಥಾನದಲ್ಲಿ ಮರಾಠ ಸಮುದಾಯ ಇದೆಯಾದ್ರೂ ಓಟ್ ಒಡೆಯಲು ಈ ಸಮುದಾಯದ ಡಮ್ಮಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವುದು ಇಲ್ಲಿನ ತಂತ್ರಗಾರಿಕೆಯ ಭಾಗ ಎಸ್ಟಿ ಮರಾಠ ನಂತರದ ಸ್ಥಾನದಲ್ಲಿ ಲಿಂಗಾಯತರು ಎಸ್ಸಿ ಜೈನ ಮುಸ್ಲಿಂ ಸಮುದಾಯಗಳು ನಿರ್ಣಾಯಕ ಒಟ್ನಲ್ಲಿ ಹಿಂದುಳಿದ ಪಟ್ಟ ಹೊಂದಿರುವ ಯಮಕನ ಮರಡಿ ಈಗ ಬದಲಾಗಿದೆ ಎನ್ನಲಾಗ್ತಿದೆ ಏನೋ ಕ್ಷೇತ್ರದಲ್ಲಿ ಹಿಂದೂ ಅಜೆಂಡಾವೇ ಬಿಜೆಪಿಯ ಪ್ರಮುಖ ಅಸ್ತ್ರವಾಗಿದೆ ಈಗಾಗಲೇ ಎರಡು ಸಮಾವೇಶ ಆಯೋಜಿಸಿ ಕೇಸರಿ ಪಾಳಿಯ ಹಿಂದೂ ಮಂತ್ರ ಜಪ ಮಾಡಿದೆ ಇತ ಕಾಂಗ್ರೆಸ್ ಕೂಡ ಶತಾಯಗತಾಯ ಅಧಿಕಾರ ಹಿಡಿಯಲು ಎಲ್ಲಾ ಪ್ರಯತ್ನ ಮಾಡ್ತಾ ಇದೆ ಸದ್ಯ ಕೈ ಮತ್ತು ಕಮಲಾ ಪಾಳಿಯದಲ್ಲಿ ಟಫ್ ಫೈಟ್ ಇದೆ ಇದು ಚುನಾವಣೆಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ